ಹದಿನಾರು ಜನ ಅಂತ ಹೇಳಿ 16 ಎನ್ಒಸಿಗಳನ್ನ ಅಕ್ಕಪಕ್ಕಗಳನ್ನ ತಂದ್ಬಿಟ್ಟವ್ರೆ, ತಂದ್ಬಿಟ್ಟು ಅದನ್ನ ಮಾರಾಟ ಮಾಡಿ ಅದನ್ನ ಕೇಳಕ್ ಹೋದ್ರೆ ಅವರೆಲ್ಲ ಗುಂಪು ಕಟ್ಕೊಂಡು ಓಡಿಯಕ್ ಬರ್ತಾರೆ. ಈ ರೀತಿ ಆಗಿ ವೋಟರ್ಸ್ ಹತ್ರ ಹೋಗೋಕ್ಕೂ ಕೂಡ ನಮಗೆ ಭಯ ಆಗ್ತಾ ಇದ್ದರೆ ದಾರಿ ಇಲ್ಲದಂತೆ ಆಗಿದೆ. ಅಲ್ಲಿಂದ ನಾವು ಮುಂದೆ ಈ ಬಗ್ಗೆ ನಾವು ಪೊಲೀಸ್ ಅಲ್ಲಿ ಯಾರ ಮೇಲೆ ತೊಂದರೆ ಕೊಡ್ತಾ ಇದ್ದಾರೋ ಅವ್ರ ಮೇಲೆ ನೀವು ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿ ಅವ್ರನ್ನ ಒತ್ತಾಯ ಮಾಡ್ತೀವಿ. ಅದೇ ರೀತಿ ಸ್ಲಂಬೋಡಲ್ಲಿ ಹೋಗಿ ಕೂಡ ಇವತ್ತು ಇನ್ನೊಂದು ಸತಿ ಮನೆ ಮಾಡಿದ್ರೆ ಬೇರೆ ಬೇರೆ ವಿವಿಧ ಸಂಘಟನೆಗಳೊಂದು ಸೇರಿಕೊಂಡು ಸ್ಲಂಬೋಡ ಹತ್ರ ಬೇರೆ ಬಸವರಾಜ ಮುಂದೆ ನಾವು ಒಂದು ಉಗ್ರವಾದ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ. ಅದು ಕೂಡ ನಾವು ಏನ್ ಮಾಡ್ಬೇಕಂದ್ರೆ ನಾಗೇಶ್ವರ ನಾಗನಹಳ್ಳಿ ಅಲ್ಲಿರುವಂತ 208 ಕೊಳಗೇರಿ ನಿವಾಸಿಗಳು ವಾಸವಾಗಿದ್ದಾರೆ. ಈ 208 ಮನೆಗಳು ಕೂಡ 2014 ಹಂಚಿಕೆಯಾಗಿದೆ. ಈ ಹಂಚಿಕಾತಿ ಸಂಪೂರ್ಣವಾಗಿ ಆ್ಯಕ್ಟನ್ನು ಸ್ಲಂಬೋಡ್ ಆ್ಯಕ್ಟನ್ನು ವೈಲೇಷನ್ ಮಾಡಿ ಇದನ್ನು ಹಂಚಿಕೆ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಮಾನ್ಯ ಲೋಕಾಯುಕ್ತರಲ್ಲಿ ದೂರು ನೀಡಿದಾಗ ಮಾನ್ಯ ADGP ಅವರು ಒಂದು ವರದಿ ಮಾಡಿದ್ದಾರೆ. 208 ಕೂಡ ಸ್ಲಂಬೋಡ ಆ್ಯಕ್ಟನ್ನು ವೈಲೇಷನ್ ಮಾಡಿ ಅವರಿಗೆ ಹಂಚಿಕೆ ಮಾಡಿದ್ದಾರೆ. ಅದರಿಂದ 9 ಜನರ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿ ಮಾನ್ಯ ADGP ಅವರು ಮಾನ್ಯ ಲೋಕಾಯುಕ್ತರವರಿಗೆ ದೂರು ಕೊಟ್ಟಿದ್ದಾರೆ. ಆದರೂ ಕೂಡ ಸ್ಲಂಬೋರ್ಡ್ನವರು ಮತ್ತೆ ಆ 208 ಜನಕ್ಕೆ ಮನೆಗಳನ್ನ ಹಂಚಿಕೆ ಮಾಡುವ ಪ್ರಕ್ರಿಯೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ವಿದ್ಯುತ್ ಕಲೆಕ್ಷನ್ ಕೊಡೋಕ್ಕೆ ಹೋಗ್ತಾ ಇದ್ದಾರೆ. ಇದು ಕರ್ನಾಟಕ ಸ್ಲಂಬೋರ್ಡ್ ಆ್ಯಕ್ಟನ್ನು ವೈಲೇಷನ್ ಮಾಡಿದಂತೆ ಆಗುತ್ತೆ ಮತ್ತು ಲೋಕಾಯುಕ್ತ ವರದಿ ಮೇಲೆ ಕೂಡ ಅವರು ಅದನ್ನು ಕೂಡ ಮೀರಿದಂತ ಆಗುತ್ತದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಶಾಸಕರು ಈಗ ಶ್ರೀ ಭೈರತಿ ಬಸವರಾಜ್ ಅವರು ಸ್ಥಳೀಯರನ್ನು ಖಾಲಿ ಮಾಡಿಸ್ಬಿಟ್ಟು ಅಲ್ಲಿರುವಂಥ ಶ್ರೀಮಂತರಿಗೆ ಬೇರೆ ಬೇರೆ ವರ್ಗದ ಜನಕ್ಕೆ ಈ ಮನೆಗಳನ್ನ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸಂಪೂರ್ಣ ಅನ್ಯಾಯ ಆಗಿದೆ, ಸ್ಲಮ್ ಜನರ ಮೇಲೆ ಮಾಡಿದಂಥ ದೌರ್ಜನ್ಯ ಆಗಿದೆ. ಅಲ್ಲಿ ಲೋಕಲ್ ಲೀಡರ್ಸು MLA ಜೊತೆ ಇರುವಂಥ ಲೋಕಲ್ ಲೀಡರ್ಸ್ ಎಲ್ಲ ಸೇರಿಕೊಂಡು ದಿನನಿತ್ಯ ಸ್ಲಮ್ನವರಿಗೆ ದೌರ್ಜನ್ಯ ಮಾಡೋದು, ಅವರಿಗೆ ಕಿರುಕುಳ ಕೊಡೋದು, ಬೈಗುಳ ನೀಡೋದು, ಮತ್ತು ಅವ್ರ ಮೇಲೆ ಸುಳ್ಳು ಕಂಪ್ಲೇಂಟ್ಗಳನ್ನ ಕೊಟ್ಬಿಟ್ಟು ಅವ್ರನ್ನ ತುಂಬ ತೊಂದರೆಗಳು ಕೊಟ್ಟು ಮನೆಗಳನ್ನ ಖಾಲಿ ಮಾಡಿಸ್ತಾ ಇದ್ದಾರೆ. ಇದನ್ನು ಸರ್ಕಾರಕ್ಕೆ ಗಮನಕ್ಕೆ ಮತ್ತು ಸ್ಥಳೀಯ ಶಾಸಕರ ಗಮನಕ್ಕೆ ತಂದರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ. ಆದ್ದರಿಂದ ಇವತ್ತು ಪತ್ರಕರ್ತರಾದ ತಮ್ಮ ಮುಂದೆ ಬಂದಿದ್ದೀನಿ, ತಾವುಗಳು ನ್ಯಾಯ ಒದಗಿಸ್ಕೊಡ್ಬೇಕು. ಈ ಪ್ರೆಸ್ ಮೀಟ್ ಆಗಿದ ತಕ್ಷಣ ನಾವು ನೇರವಾಗಿ ಮಾನ್ಯ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ಅಲ್ಲಿ ಸ್ಥಳೀಯರು ಯಾರು ಗೂಂಡಾಗಿರಿ ಮಾಡ್ತಾ ಇದ್ದಾರೆ ಸ್ಲಮ್ ಜನರ ಮೇಲೆ ಅವ್ರ ಮೇಲೆ ನಾವು ದೂರು ದಾಖಲು ಮಾಡ್ತಾ ಇದ್ದೀವಿ. ಮತ್ತು ಅದೇ ಸಂದರ್ಭದಲ್ಲಿ ಸ್ಲಮ್ ಬೋರ್ಡ್ ಕಮಿಷನರ್ನ ಭೇಟಿಯಾಗಿ ಕೂಡ ಇವತ್ತು ನಾವು ದೂರು ದಾಖಲು ಮಾಡ್ತಾ ಇದ್ದೀವಿ. ಇನ್ನು ಒಂದು ವಾರದಲ್ಲಿ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು. 208 ಫಲಾನುಭವಿಗಳನ್ನ ಪಟ್ಟಿನ ರದ್ದು ಮಾಡಿ ನಿಜವಾದ ಕೊಳಗೇರಿ ಜನರಿಗೆ ಈ ಮನೆಗಳನ್ನ ಕೂಡ ಹಂಚಿಕೆ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ಆ ಮನೆಗಳಲ್ಲಿ ವಾಸವಾಗಿರುವಂಥ ಅನಧಿಕೃತದಾರರು 5-6 ವರ್ಷಗಳಿಂದ ವಾಸವಾಗಿದ್ದಾರೆ, ಅವ್ರನ್ನ ಕೂಡ ಆದ್ಯತೆ ಮೇಲೆ ಸಕ್ರಮಗೊಳಿಸಿ ಅವ್ರಿಗೆಲ್ಲ ಮನೆಗಳನ್ನ ಹಂಚಿಕೆ ಮಾಡಿ ಅವ್ರಿಗೇನು ಮೂಲಭೂತ ಸೌಲಭ್ಯಗಳನ್ನ ಕೊಡಬೇಕೋ ಅದನ್ನು ಕೂಡ ಕರೆಕ್ಟಾಗಿ ಕೊಡಬೇಕಂತ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನು 1 ವಾರದೊಳಗೆ ಇವರು ಏನಾದರೂ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಲ್ಲ ಅಂತ ಹೇಳಿದ್ರೆ, ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲದ ಅಂತ ಹೇಳಿದ್ರೆ ವಿವಿಧ ಸಂಘಟನೆಗಳೊಂದಿಗೆ ಸೇರಿ ಮಾನ್ಯ ಶಾಸಕರಾದ ಶ್ರೀ ಭೈರತಿ ಬಸವರಾಜ್ ಮನೆ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತು ಅವ್ರ ಮನೆಯನ್ನು ಮುತ್ತಿಗೆ ಮಾಡ್ತೀವಿ ಅಂತ ಹೇಳಿ ತಮ್ಮ ಮುಂದೆ ಹೇಳೋಕ್ಕೆ ಬಯಸ್ಕೊಳ್ತಾ ಇದ್ದೀವಿ.